ಟೆಕ್ನಾಲಜಿ ಅಥವಾ ಸಾಫ್ಟ್ವೇರ್ ತಂತ್ರಜ್ಞರಿಗೆ ಈ ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಕ್ರಿಯೇಟ್ ಮಾಡೋದೊಂದು ಸವಾಲು. ನೀವು ಎಷ್ಟು ಡೇಟಾನ ಅದಕ್ಕೆ ಫೀಡ್ ಮಾಡ್ತೀರಿ ಅದು ಅಷ್ಟು ಅಕ್ಯುರೇಟ್ ಆಗಿ ಹೊರಟು ಬರುತ್ತೆ. ಯಾವ್ಯಾವ ಅಪ್ಲಿಕೇಶನ್ಗಳಿಗೆ ಬಳಕೆ ಆಗುತ್ತೋ ಇಂಡಿಯಾದಲ್ಲೂ ಅದೇ ಥರದ ಅಪ್ಲಿಕೇಶನ್ಗಳಿಗೆ ಎಲ್ಲದಕ್ಕೂ ಬಳಕೆ ಆಗುತ್ತೆ. ಅಡ್ಡಿ ಅಥವಾ ಒಂದು ಲಿಮಿಟೇಷನ್ಸ್ ಅಂದರೆ ಟ್ರಾನ್ಸ್ಲೇಷನ್ಗಳ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಒಂದು ಟೀ ಕುಡ್ಕೊಂಡು 10 ರೂಪಾಯಿ ಕೊಡೋದನ್ನ ಮೊಬೈಲಲ್ಲಿ ಕೊಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಇನ್ನು 4-5 ವರ್ಷದಲ್ಲಿ ನಾವೀಗ ಒಂದು ಟೀ ಕುಡ್ಕೊಂಡು ಅವನ ಹತ್ರ 20 ರೂಪಾಯಿ 50 ರೂಪಾಯಿ ಚೇಂಜ್ ಇಲ್ಲ ಅಂದ್ರೆ ಆಯ್ತಪ್ಪ ನೀವು ಗೂಗಲ್ ಪೇ ಮಾಡಿಬಿಡಿ ಅಂತ 10 ರೂಪಾಯಿ ಮಾಡಿಬಿಡ್ತೀವಿ. ಸೊ ಆ ಥರ ಇನ್ನೊಂದು 7-8 ವರ್ಷದಲ್ಲಿ ಅಥವಾ ಒಂದು 8-10 ವರ್ಷದಲ್ಲಿ ಈ ಚಾಟ್ GPT ವೆರೈಟಿ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಬರುತ್ತೆ. ಈಗಲೇ ನೀವು ಗೂಗಲ್ ಕ್ರೋಮಿಗೆ ಹೋದ್ರೆ ಕನಿಷ್ಠ ಒಂದು 8-10 ಎಕ್ಸ್ಟೆನ್ಷನ್ ಸಿಗುತ್ತೆ ನಿಮಗೆ. ಚಾಟ್ GPTಯನ್ನ ನೀವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಸೂಪರ್. ಚಾಟ್ GPTಯನ್ನ ಬಳಸ್ಕೊಂಡು ತುಂಬಾ ಜನ ಈಗಲೇ ಶುರು ಮಾಡ್ಕೊಂಡಿದ್ದಾರೆ. ಅದಾಗತ್ತೆ. ಹಾಗಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯಾಕೆ ಬಳಸಿದಕ್ಕೆ ಅಂದ್ರೆ ಗೂಗಲ್ ಇಂದ ದೈತ್ಯ ಶಕ್ತಿಗೆ ಪ್ಯಾರಲಲ್ ಆಗಿ ಏನಾದ್ರು ಒಂದು ಬೇಕು ಅಂತ ಅನ್ಸಿದ್ದ ಚಾಟ್ GPT ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುರು ಮಾಡಿದ್ದು? ಬೇಸಿಕಲಿ ಶುರು ಮಾಡಿದ್ದಕ್ಕೆ ಏನಂದ್ರೆ ಎಲ್ಲಾ ಸಾಫ್ಟ್ವೇರ್ ಟೆಕ್ನಾಲಜಿ ಅಥವಾ ಸಾಫ್ಟ್ವೇರ್ ತಂತ್ರಜ್ಞರಿಗೆ ಈ ಲ್ಯಾಂಗ್ವೇಜ್ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡೋದೊಂದು ಸವಾಲು. ಅದನ್ನ ಇವತ್ತಿನವರೆಗೂ 100% ಅಕ್ಯುರೇಟ್ ಆಗಿ ಯಾರು ಮಾಡಿಲ್ಲ. ಓಕೆ. ಆ 100% ಅಕ್ಯುರೇಟ್ ಆಗಿ ಮಾಡುವುದಕ್ಕೆ ಹೋಗುವ ಪ್ರೋಸೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ ಹೇಗೆ ಅಂದ್ರೆ ಅದನ್ನ ಈಗ ಜನ ಒಂದೊಂದು ಲ್ಯಾಂಗ್ವೇಜ್ ಗಳನ್ನ ಒಂದೊಂದು ರೀತಿ ಬಳಸ್ತಿರ್ತಾರೆ. ಸೊ ಕಂಪ್ಯೂಟರ್ಗೆ ಒಂದು ಜನರಿಗೆ ಹತ್ತಿರ ಆಗುವ ಒಂದು ಲ್ಯಾಂಗ್ವೇಜ್ ಮಾಡೆಲ್ ಇದೆಯಲ್ಲ, ಅದನ್ನ ಕ್ರಿಯೇಟ್ ಮಾಡೋದು ಅಥವಾ ಅದನ್ನ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಎಲ್ಲ ಕಂಪನಿಗಳು ಅದನ್ನ ಅದರದ್ದೇ ಅವರದ್ದೇ ಸ್ಟೈಲ್ ಅಲ್ಲಿ ಮಾಡ್ತಿರ್ತಾರೆ. ಈಗ ನೀವು ಗೂಗಲ್ ಕೂಡ ಮಾಡಿದೆ, ಆದ್ರೆ ಅದರ ಬಳಕೆ ಬೇರೆ ತರ ಮಾಡಿದೆ. ಅವರು ಟ್ರಾನ್ಸ್ಲೇಷನ್ ಇಂಜಿನ್ ಅನ್ನ ಮಾಡಿದ್ರು, ಅವರು ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ. ಅದಕ್ಕೆ ಇನಿಷಿಯಲಿ ಬರೇ ಲ್ಯಾಂಗ್ವೇಜ್ ಮಾಡೆಲ್ ಮಾಡಿದ್ರು, ನೆಕ್ಸ್ಟ್ ಅದಕ್ಕೆ ನ್ಯೂರಲ್ ಇದನ್ನ ಅಪ್ಲೈ ಮಾಡಿದ್ರು. ಸ್ಟಿಲ್ ನೀವು ಗೂಗಲ್ ಟ್ರಾನ್ಸ್ಲೇಟರ್ 100% ಅಲ್ಲ. ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ತುಂಬಾ ತಪ್ಪುಗಳಾಗುತ್ತೆ. ಹೌದು, ಖಂಡಿತ. ತುಂಬಾ ಕಾಂಟೆಕ್ಸ್ಟ್ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಜೋಡಿ ಪದಗಳು ಅಂತ ಹೇಳಿ ಬಳಸ್ತಾ ಇವಾಗ ನಾವು ಆಡು ಪದಗಳು ಏನೋ ಬಳಸಿ ಹೊಡ್ತಾ ಬಡ್ತಾ ಈ ತರ ಕಾರ್ಯಗಳು ಮಾಡಿದ್ರೆ ಗೂಗಲ್ ಗೊತ್ತಾಗಲ್ಲ, ಅದು ಹಂಗೆ ತೋರಿಸುತ್ತೆ. ಹಾಗೆ ತೋರಿಸುತ್ತೆ. ಸೊ ಆ ತರ ಲ್ಯಾಂಗ್ವೇಜ್ ಮಾಡೆಲ್ ಗಳನ್ನ ಕ್ರಿಯೇಟ್ ಮಾಡೋದು ಟೆಕ್ನಾಲಜಿ ಇವರಿಗೆ ಕಷ್ಟ, ಇನ್ನೂ ಕಷ್ಟ. ಅದರ ಪ್ರಯೋಗ ನಡೀತಾ ಇರುತ್ತೆ ಈಗ. ಹಂಗಂತ ಚಾಟ್ GPT 100% ಅಕ್ಯುರಸಿ ಇಲ್ಲ. ಓಕೆ, ಅದರಲ್ಲೂ ತುಂಬಾ ತಪ್ಪುಗಳಿರುತ್ತವೆ, ತುಂಬಾ ತಪ್ಪುಗಳಿವೆ. ಇನ್ನೂ ಸರಿ ಮಾಡ್ತಾನೆ ಇರ್ತಾರೆ. ಈಗ ಬಂದಿರೋದು ಅದು 3rd ವರ್ಷ. ಓಕೆ, ಇನ್ನು ಮುಂದಿನ ಇನ್ನೊಂದು 4-5 ವರ್ಷದಲ್ಲಿ ಅವರು ಟ್ರೈನ್ ಅಪ್ ಮಾಡಿ ಅದನ್ನ ಇನ್ನು ಟ್ರೈನ್ ಅಪ್ ಮಾಡಿ 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 ಇನ್ನೊಂದಷ್ಟು ನೆಕ್ಸ್ಟ್ ವರ್ಷನ್ ಅನ್ನೋದಾಗ ಅದರ ಅಕ್ಯುರಸಿ ಇನ್ನೊಂದು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಇದು ಈಗ ಎಷ್ಟು ವರ್ಷಗಳ ಹಿಂದೆ ಪ್ರಯತ್ನ ಶುರು ಮಾಡಿದ್ರು ಎಲನ್ ಮಸ್ಕ್ ಅಥವಾ ಯಾರು? ಇದು ಶುರು ಮಾಡಿದ್ದು 2020 ಅಲ್ಲಿ ಒಂದು ಇದನ್ನು ಶುರು ಮಾಡಿದ್ರು. ಅದಕ್ಕೆ ಹಿಂದೆ 2019 or 2018 ಸಮಥಿಂಗ್ ಅಲ್ಲಿ ಅವರು ಶುರು ಮಾಡಿದ್ದು, 2016. ಅದಕ್ಕೆ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ತುಂಬಾ ಒಂದು ಸೂಪರ್ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡಿ, ಗೂಗಲ್ ಅವರು ಇವರಿಂದೆಲ್ಲ ಸೂಪರ್ ಕಂಪ್ಯೂಟರ್ ಗಳನ್ನ ಎರವಲು ಪಡ್ಕೊಂಡು ಅದೆಲ್ಲ ಮಾಡಿಕೊಂಡು ತುಂಬಾ ವರ್ಕ್ ಮಾಡಿದ್ದಾರೆ. ಆ ಅಷ್ಟು ಡೇಟಾ ಇಟ್ಕೊಂಡು ಅಂದ್ರೆ ಆ 40 TB ಅಷ್ಟು ಡೇಟಾ ಮತ್ತೆ 175 ಟ್ರಾನ್ಸ್ಫಾರ್ಮೇಶನ್ ಅನ್ನು ಅವರು ಯೂಸ್ ಮಾಡಿದ್ದು, ದಿಸ್ ಇಸ್ ದ ಹೈಯೆಸ್ಟ್ ಲ್ಯಾಂಗ್ವೇಜ್ ಮಾಡೆಲ್ ಕ್ರಿಯೇಟ್ ಮಾಡುವ ವಿಷಯದಲ್ಲಿ ಇದೇ ಹೈಯೆಸ್ಟ್ OpenAI ಮಾಡಿರೋದು. ಹಾಗಾಗಿ ನೀವು ಯಾವುದೇ ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಕ್ರಿಯೇಟ್ ಮಾಡುವಾಗ ಎಷ್ಟು ಡೇಟಾ ಮತ್ತೆ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಅನ್ನು ನೀವು ಕ್ರಿಯೇಟ್ ಮಾಡ್ತೀರಿ ಅನ್ನೋದೇ ಅದರ ಅಕ್ಯುರಸಿಯ ಇದು. ನೀವು ಕೋಟಿಗಟ್ಟಲೆ ಡೇಟಾನ ಈಗ ಟ್ರಾನ್ಸ್ಲೇಷನ್ ಇಂಜಿನ್ ಗಳನ್ನು ಮಾಡ್ತಾರೆ, ಮಷೀನ್ ಟ್ರಾನ್ಸ್ಲೇಷನ್ ಇಂಜಿನ್ ಗಳನ್ನ, ಅದರಲ್ಲೂ ಅಷ್ಟೇ ನೀವು ಎಷ್ಟು ಡೇಟಾನ ಅದಕ್ಕೆ ಫೀಡ್ ಮಾಡ್ತೀರಿ ಅದು ಅಷ್ಟು ಅಕ್ಯುರೇಟ್ ಆಗಿ ಹೊರಟು ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಸೆಂಟೆನ್ಸ್ ಅನ್ನ ಒಂದು ಭಾವವನ್ನ ನಾನು ನಿಮ್ಗೆ ದಾಟಿಸ್ಬೇಕು ಅಂದ್ರೆ ನನ್ನ ಹತ್ರ 16 ವಿಧ ಇದೆ ಹೇಳಕ್ಕೆ. ಖಂಡಿತ. ಆ ಎಲ್ಲ ವೇರಿಯೇಷನ್ಸ್ ಅನ್ನ ಸಿಸ್ಟಮ್ ಗೆ ಅದು ಫೀಡ್ ಮಾಡಬೇಕು, ಅವಾಗ ಅದು ಅಕ್ಯುರೇಟ್ ಆಗಿ ನಮ್ಗೆ ಕೊಡುತ್ತೆ. ಸೊ ಆ ಅಕ್ಯುರಸಿ ಅಂದ್ರೆ ಅಷ್ಟು ಫೀಡ್ ಅನ್ನು ಅಷ್ಟು ಫೀಡ್ ಮಾಡ್ಬೇಕಲ್ಲ, ಹಾಗಾಗಿ ಅಷ್ಟು ಡೇಟಾನ ನಾವು ಅದಕ್ಕೆ ತುಂಬಬೇಕು. ಅಷ್ಟು ಡೇಟಾ ತುಂಬೋ ತನಕ ಅದು ಅಕ್ಯುರೇಟ್ ಆಗಿ ನಮ್ಗೆ ಕೊಡ್ತಾ ಇರಲ್ಲ. ಸೊ ಅದರಲ್ಲಿ ವೇರಿಯೇಷನ್ಸ್, ಎಷ್ಟೆಷ್ಟು ವೇರಿಯೇಷನ್ಸ್ ಇದೆ, ಅದು ಹೀಗ್ ಕೊಟ್ರೆ ನಾವು ಹೇಗೆ ಕೊಡೋದು, ಅದು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೆಲ್ಲ ಹಾಗೆ ಕೊಡಬೇಕು ಹಾಗೆ. ಓಕೆ, ಅಂದ್ರೆ ಈಗ ಗೂಗಲ್ ಇಂದ ನೀವು ಎರವಲು ಪಡೆದೆ ಅಂದ್ರೆ ಬಹುಶಃ ಅದ್ರ ಮೆಟೀರಿಯಲ್ಸ್ ತಗೊಂಡು ಅದಕ್ಕೆ ಇವಾಗ ಸೈಟ್ ಕೊಡ್ತಾ ಇದೆ GPT, ಚಾಟ್ GPT ಅಂತ. ಗೂಗಲ್ ನ ಸೂಪರ್ ಕಂಪ್ಯೂಟರ್ ಗಳನ್ನ ಅವರು ತಗೊಂಡು ಮಾಡಿದ್ದಾರೆ.
ಇನಿಷಿಯಲ್ ಡೇಸ್ ಅಲ್ಲಿ. ಸರ್ ಈಗ ಭಾರತದಲ್ಲಿ ಇದರ ಬಳಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಸರ್ ಚಾಟ್ ಜಿಪಿಟಿ? ಇಲ್ಲ, ಭಾರತದಲ್ಲಿ ಯು ಎಸ್ ಕಂಟ್ರೀಸ್ ಅಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಗಳಿಗೆ ಬಳಕೆ ಆಗುತ್ತೋ ಇಂಡಿಯಾದಲ್ಲೂ ಅದೇ ತರದ ಅಪ್ಲಿಕೇಶನ್ ಗಳಿಗೆ ಎಲ್ಲದಕ್ಕೂ ಬಳಕೆ ಆಗುತ್ತೆ. ಒಂದು ಅದಕ್ಕಿರೋ ಅಡ್ಡಿ ಅಥವಾ ಒಂದು ಲಿಮಿಟೇಷನ್ಸ್ ಅಂದ್ರೆ ಇದು ಓಪನ್ ಎಐ ಇನ್ನು ಟ್ರಾನ್ಸ್ಲೇಷನ್ ಗಳ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಅಂದ್ರೆ ಇಂಗ್ಲಿಷ್ ಇಂದ ಬೇರೆ ಭಾಷೆಗೆ ಅವರು ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಕೊಡುವ ಅದರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲಿ ನಾವು ಏನನ್ನೇ ಮಾಡಬಹುದು ಅದೇ ಬೇರೆ ಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲೋ ತಮಿಳಲ್ಲೋ ಬೇರೆ ಭಾಷೆಯಲ್ಲಿ ಅದನ್ನ ಅದರ ಇದನ್ನ ಔಟ್ಪುಟ್ ಅನ್ನು ತಗೋತೀವಿ ಅಂದ್ರೆ ಅದರ ಅಕ್ಯುರಸಿ ಇನ್ನೂ ಕಡಿಮೆ ಆಗುತ್ತೆ. ಸೊ ಆ ಟ್ರಾನ್ಸ್ಲೇಷನ್ ಇಂಜಿನ್ ಅವರು ಇನ್ನು ಅದ್ರ ಇಂಜಿನ್ ಡೆವಲಪ್ ಮಾಡೋದ್ರ ಮೇಲೆ ಅವರು ಇನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ. ಮುಂದೆ ಮಾಡಬಹುದು ಗೊತ್ತಿಲ್ಲ. ಅದರೊಂದು ಅದೊಂದು ಮೇಜರ್ ಲಿಮಿಟೇಷನ್ ಇಂಡಿಯಾದಲ್ಲಿ ಅದರ ಬಳಕೆಗೆ. ನೋಡಿ ಈಗ ಉಪೇಂದ್ರ ಅವರೇ ಅವರ ಪ್ರಜಾಕ್ಕೆ ಇದ್ರ ಬಗ್ಗೆ ಚಾಟ್ ಜಿಪಿಟಿ ಏನ್ ಹೇಳುತ್ತೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಅದು ಹೇಳುತ್ತೆ ಅದರ ಪ್ರಜಾಕೀಯ ಅಂದ್ರೆ ಏನು ಅನ್ನೋದನ್ನೆಲ್ಲ ಅದು ಅದರ ವಿವರಿಸುತ್ತೆ. ಅಂದ್ರೆ ಅದಕ್ಕೆ ಅಷ್ಟು ಡೇಟಾನ ಫೀಡ್ ಮಾಡಿದೆ ಪ್ರಜಾಕೀಯ ತೀರಾ ಒಂದು ಇತ್ತೀಚೆಗೆ 3 ವರ್ಷಕ್ಕೆ ಬಂದಿರೋದಾದ್ರು ಅದ್ರ ಬಗ್ಗೆ ವಿಷಯ ಕಲೆಕ್ಟ್ ಮಾಡಿ ಅದು ಅಪ್ಡೇಟ್ ಮಾಡಿದೆ ಮಾಡಿದೆ ಅಷ್ಟು ಫಾಸ್ಟ್ ಆಗಿದೆ. ಹಾ, ಅವರು ತೀರಾ ಇತ್ತೀಚೆಗೆ ಅಂದ್ರೆ 2020-21 ತನಕ ಡೇಟಾ ಅನ್ನು ಕೂಡ ಅವರು ಅದಕ್ಕೆ ಫೀಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಸರ್ ಈಗ ಇದರದ ಸಾಧಕಗಳು ಅಂದ್ರೆ ಇದು ಅಡ್ವಾಂಟೇಜಸ್ ಮೀನ್ಸ್ ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ಯಾಕಂದ್ರೆ ಯಾವ್ದೋ ಟೆಕ್ನಾಲಜಿ ಯೂಸ್ ಮಾಡಿದಾಗಲೂ ಕೂಡ ಅದರದ ಪ್ಲಸ್ ಅಂಡ್ ನೆಗೆಟಿವ್ಸ್ ಇದೆ. ಎಸ್, ಇದರ ಅಡ್ವಾಂಟೇಜ್ ಏನಂದ್ರೆ ನಮಗೆ ತುಂಬಾ ಅಪ್ಲಿಕೇಶನ್ ಗಳನ್ನ ಬಳಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಷ್ಟು ಅಪ್ಲಿಕೇಶನ್ ಗಳನ್ನ ಅದರ ಕಂಪ್ಲೀಟ್ ಯೂಸೇಜ್ ಮಾಡ್ಕೊಳ್ಳೋದು ಆಗ್ತಿರಲಿಲ್ಲ ಅದನ್ನ ನಾವು ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸೆಲ್ ನೀವು ಬಳಸ್ತೀರಿ, ಒಂದು ಸಿಂಪಲ್ ಟಾಸ್ಕ್ ಒಂದು ಕ್ಯಾಲ್ಕುಲೇಷನ್ ಒಂದು ಇದು ಮಾಡಕ್ ಬಳಸ್ತೀರಿ, ಅದರಲ್ಲಿ ತುಂಬಾ ನೀವು ಮ್ಯಾಕ್ರೋಸ್ ಎಲ್ಲ ಹಾಕೊಂಡು ಯೂಸ್ ಮಾಡಿದ್ರೆ ಅದರ ದೊಡ್ಡ ಮಟ್ಟದಲ್ಲಿ ಅದನ್ನ ಚೆನ್ನಾಗಿ ಬಳಸ್ಕೋಬಹುದು, ಇನ್ನೂ ಚೆನ್ನಾಗಿ ಬಳಸ್ಕೋಬಹುದು ಎಕ್ಸೆಲ್ ಅನ್ನ. ಅದಕ್ಕೆ ಮ್ಯಾಕ್ರೋಸ್ ಬರೆಯೋದು ಗೊತ್ತಿಲ್ಲದಿರೋರಿಗೆ ಚಾಟ್ ಜಿಪಿಟಿ ಹೆಲ್ಪ್ ಮಾಡುತ್ತೆ. ನನಗೆ ಇಷ್ಟು ಜನರ ಡೇಟಾನ ಹೀಗೆ ತಗೋಬೇಕು ಅನ್ನೋದನ್ನ ನೀವು ಚಾಟ್ ಜಿಪಿಟಿಗೆ ಹೇಳಿದ್ರೆ ಅದು ನಿಮ್ಗೆ ಮ್ಯಾಕ್ರೋಸ್ ಅನ್ನ ಬರೆದು ಕೊಡುತ್ತೆ. ಅದನ್ನ ನೀವು ಎಕ್ಸೆಲ್ ತಗೊಂಡು ಹಾಕಿದ್ರೆ ಯು ಕ್ಯಾನ್ ಯೂಸ್ ಮಾಡ್ಬೋದು. ಆಮೇಲೆ ನೀವು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಅದನ್ನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಬಳಕೆ ಅಂದ್ರೆ ನಾವು ಅದನ್ನ ನಮ್ಮ ಅಪ್ಲಿಕೇಶನ್ ಅಥವಾ ಏನನ್ನ ತಲುಪಿಸೋದಕ್ಕೆ ಜನರಿಗೆ ತಲುಪಿಸೋದಕ್ಕೆ ತುಂಬಾ ಅನುಕೂಲ. ಈಗ ನೀವು ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಚಾಟ್ ಜಿಪಿಟಿ ಹತ್ರ ಕ್ವಶನ್ ಕೇಳಿ ಅಂತದ್ದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಮತ್ತೆ ಅಂತದ್ದು. ಇದು ಅದೊಂಥರ ಉಪಯೋಗವಿಲ್ಲದ ಬಳಕೆ. ಚಾಟ್ ಜಿಪಿಟಿ ನ ಅದೊಂದು ಟ್ರೈಲರ್ ಅಷ್ಟೇ. ಅದನ್ನ ಬಳಸೋದು ಹೆಂಗೆ ಅಂದ್ರೆ ಬಳಸೋದು ನಾವು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಷ್ಟೇ. ಈಗ ಈ ತರದ ಅಂದ್ರೆ ಪ್ರೊಡಕ್ಟಿವ್ ಯೂಸೇಜ್ ಗೆ ಅದನ್ನ ಬಳಸ್ಕೊಂಡಷ್ಟು ನಾವು ಪ್ರೊಡಕ್ಟಿವ್ ಆಗ್ತೀವಿ. ಈಗ ಊಹಾತ್ಮಕ ಈಗ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ ಯಾರು ಗೆಲ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನು ಕೇಳೋದು ಅನ್ನೆಸರಿ, ಅದು ಅಕ್ಯುರೇಟ್ ರಿಸಲ್ಟ್ ಕೊಡಲ್ಲ. ಖಂಡಿತ. ಅದೇ ಬದಲಿಗೆ ನಾವು ಫಾರ್ ಎಕ್ಸಾಂಪಲ್ ವರ್ತಮಾನ ವಿಷಯಗಳನ್ನು ಮತ್ತೆ ಹಿಂದಿನ ಆಗಿದ ವಿಷಯಗಳನ್ನಷ್ಟೇ ಅದ್ರಲ್ಲಿ ಗೊತ್ತಾಗುತ್ತೆ. ಭವಿಷ್ಯತ್ ಯಾರಿಗೂ ಗೊತ್ತಿಲ್ಲ. ಭವಿಷ್ಯತ್ ಯಾರಿಗೂ ಗೊತ್ತಿಲ್ಲ. ಸಿಸ್ಟಮ್ ಮಾಡೋಕ್ಕಾಗಲ್ಲ, ಭವಿಷ್ಯನು ಮಾಡೋಕ್ಕಾಗಲ್ಲ. ಖಂಡಿತ. ಹಿಂದಿನ ಈಗ ಟೆಕ್ನಾಲಜಿಸ್ ಬಂದ್ಬಿಟ್ಟಿಗೆ ಕೋಡಿಂಗ್ಸ್ ಎಲ್ಲ ನೀವು ಮಾಡ್ಕೋಬಹುದು ಅಥವಾ ನಿಮ್ಗೆ ಯಾವುದೋ ಒಂದು ಯಾವುದೋ ಸಾಫ್ಟ್ವೇರ್ ಅಲ್ಲಿ ಅಥವಾ ಎಂಥದ್ರಲ್ಲೋ ಒಂದು ಗೊತ್ತಿಲ್ಲ, ಎಂಥದೋ ಒಂದು ಯೂಸ್ ಮಾಡೋದು ಅಪ್ಲಿಕೇಶನ್ ಅನ್ನ ಅಥವಾ ಯಾವುದೋ ಒಂದನ್ನು ಯೂಸ್ ಮಾಡೋದು ಗೊತ್ತಿಲ್ಲ, ಅದನ್ನ ಅವಾಗ ಅದನ್ನು ಕೇಳ್ಬೋದು. ಸೊ ಅದು ಅಕ್ಯುರೇಟ್ ಆಗಿ ನಿಮ್ಗೆ ಕೊಡುತ್ತೆ. ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ಹುಡುಕಿ ಮಾಡೋದಕ್ಕಿಂತ ದಿಸ್ ಇಸ್ ಮೋಸ್ಟ್ ಬೆಟರ್. ಹಾ, ಯೂಸ್ಫುಲ್, ಈಸಿ, ಫ್ರೆಂಡ್ಲಿ, ಫ್ರೆಂಡ್ಲಿ ಇರುತ್ತೆ. ಸರ್, ಈಗ ಅಂದ್ರೆ ಒಂದು ನನಗೆ ಔಟ್ ಆಫ್ ದಿ ಬಾಕ್ಸ್ ಅಂತಂದ್ರೆ ಈಗ ಕೆಲವು ಈಗ ಕಂಪ್ಯೂಟರ್ ಅನ್ನೋದು ನಡೆಯುತ್ತೆ ಬೈನರಿ ಲ್ಯಾಂಗ್ವೇಜ್ ಮೇಲೆ ಅಂತ ಕೇಳಿ ಪಡೆದಿದೆ. ಇದು ಯಾವ ಲ್ಯಾಂಗ್ವೇಜ್ ಮೇಲೆ ನಡೆಯುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಸಾಫ್ಟ್ವೇರ್ ಸಪೋರ್ಟ್ ಮಾಡುತ್ತೆ? ಹೇಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೊಂದು ಸಾಫ್ಟ್ವೇರ್ ಅಲ್ಲ, ಅದೊಂದು ಕಲ್ಪನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನೀವು ಕಂಪ್ಯೂಟರ್ ಅಲ್ಲಿರುವ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಬಳಸ್ಕೋದು, ಪೈಥಾನ್ ಬಳಸ್ಬೋದು, ಎಂತ ಬೇಕಾದ್ರೂ ಬಳಸ್ಕೋಬಹುದು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಕಲ್ಪನೆ, ಒಂದು ಇಲ್ಯೂಷನ್ ವರ್ಲ್ಡ್ ತರ. ಹಾ, ಇಲ್ಯೂಷನ್ ವರ್ಲ್ಡ್ ತರ. ನೀವು ಇಟ್ಸ್ ಸಿಂಪಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಉದಾಹರಣೆಗೆ ನೀವು ಅದಕ್ಕೆ ಒಂಚೂರು ನ್ಯೂರಲ್ ಮಷೀನ್ ಅನ್ನು ಅಪ್ಲೈ ಮಾಡಿದ್ರಿ ಅಂತ ಆದ್ರೆ
ಬುದ್ಧಿ ಅಲ್ಲೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಮನುಷ್ಯ ಅಂದ್ರೆ ಬುದ್ಧಿಪೂರ್ವಕವಾಗಿ ಏನ್ ಮಾಡ್ತಾನೋ ಅದರ 1% ನ ಅದಕ್ಕೆ ಸೇರಿಸಿದ್ರೆ ಇತ್ತಾದ್ರೆ ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆಗುತ್ತೆ. ಅಂದ್ರೆ ಅದಕ್ಕೆ ಬಹುಶಃ ಇತ್ತೀಚೆಗೆ ಈ ಫೋಟೋಗಳು ಕ್ರಿಯೇಟ್ ಮಾಡ್ತಿದ್ದಾರೆ, ಮತ್ತೆ ಅದಕ್ಕೊಂದಷ್ಟು ಆಪ್ಸ್ ಬರ್ತಾ ಇದ್ದಾವೆ ಆಂಡ್ರಾಯ್ಡ್ ಅಲ್ಲಿ, ಅವನ್ ರಾಜ ಹೆಂಗಿರ್ತಿದ್ದಾರೆ ಅಥವಾ ಈಗ ಹೆಂಗಿದ್ದಾನೆ. ಅದು ಅದಲ್ಲಿ ಅದೊಂದು ಮಾಡೆಲ್, ಅದು ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನೀವು ಒಂದಷ್ಟು ಡೇಟಾನ ಫೀಡ್ ಮಾಡ್ತೀರಿ, ಓಕೆ, 1,000 ಫೋಟೋ ಹಾಕ್ತೀರಿ, ಗಣೇಶನ ಫೋಟೋ ಹಾಕ್ತೀರಿ ಅಥವಾ 1,000 ಫೋಟೋ ಹಾಕ್ತೀರಿ, 1,00,000 ಫೋಟೋ ಹಾಕ್ತೀರಿ. ಆ 1,00,000 ಫೋಟೋಸ್ ಅಲ್ಲಿ ಅದೆಲ್ಲ ಅದು ಓಕೆ, ಅದರ ಸ್ಟ್ರೈಕ್ಸ್ ಎಂತ ಇದೆ, ಎಲ್ಲೆಲ್ಲಿ ಲೈಟ್ಸ್, ಎಲ್ಲೆಲ್ಲಿ ಯಾವ್ಯಾವ ಕಲರ್ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಅರ್ಥ ಮಾಡುತ್ತೆ, ಅದೆಲ್ಲ ಅದನ್ನ ಗ್ರಾಸ್ಪ್ ಮಾಡುತ್ತೆ. ಗ್ರಾಸ್ಪ್ ಮಾಡುವ ಹಾಗೆ ಕೋಡಿಂಗ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅದನ್ನ ನೀವು ಇನ್ನೊಂದು ಫೋಟೋ ಇನ್ನೊಂದು ಕೇಳ್ತೀರಿ, ಅದಕ್ಕೆ ನನಗೆ ಸಮಥಿಂಗ್ ರಾಮಚಂದ್ರ ಅವರದ್ದು ಒಂದು ಫೋಟೋ ಕಳಿಸಿ, ಅದು ರಾಮಚಂದ್ರನ ಫೋಟೋನ ಅದರಲ್ಲಿರುವ ಸಾವಿರಾರು ಫೋಟೋಗಳ ಲಕ್ಷಾಂತರ ಫೋಟೋಗಳ ಎಲ್ಲ ಕಲಿತ್ಕೊಂಡು ಕೊಡು ಒಂದು ಮಾಡ್ಕೊಳ್ಳುತ್ತೆ. That is not accuracy. ಅಂದ್ರೆ ಈಗ ಎಕ್ಸಾಂಪಲ್ ಕೊಡುತ್ತೆ, ಈಗ ನಾವು ಈಗ ವಿಂಡೋಸ್ ಅಲ್ಲಿ ನಾವು ಯೂಸ್ ಮಾಡಿದಂಗೆ ಫೋಟೋಶಾಪ್, ಇಲ್ಸ್ಟ್ರೇಟರ್ ಅಥವಾ ಕೊರಲ್ ಡ್ರಾ ಯೂಸ್ ಮಾಡಿದಷ್ಟು ಫ್ರೆಂಡ್ಲಿ ಇದರಲ್ಲಿ ಇರಲ್ಲ ಅಂತಿದ್ರೆ ನೀವು ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನ ನೋಡಿ ಹೊಸ ಆಕರ್ಷಣೀಯ ಹುಡುಕಿ ತೆಗೆಯುವಂತ ಕೆಲಸ ಇದೆ ಅಲ್ವಾ, ನಮ್ಮ ವೀಕ್ಷಕರಿಗೆ ಬೇಕು ಹಾಗೆ ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋಸ್, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋಸ್, ನಿರಂತರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಚೆನ್ನಾಗಾಗಲಿ, ಲೈಕ್ಸ್ ಆಗ್ ಮಾಡಿ, ನೋಟಿಫಿಕೇಶನ್ ಬೇಕು ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ.